ಗಣೇಶ ಹಬ್ಬಕ್ಕೆ ಕ್ರಾಂತಿ ಸಿನಿಮಾ ನಿಮ್ಮ ಮುಂದೆ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ಅಭಿನಯಿಸುತ್ತಿರುವ ಸಿನಿಮಾ ಕ್ರಾಂತಿ, ಈ ಸಿನಿಮಾದ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಸೊ ಇದು ಅಫಿಷಿಯಲ್ ಅಲ್ಲ, ಬಟ್ ಇದು ನಂಬಬಹುದಾದಂಥ ಸೋರ್ಸ್ನಿಂದ ಬಂದಿರೋದ್ರಿಂದ ಸೊ ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕ್ರಾಂತಿ ಸಿನಿಮಾ ಬಿಡುಗಡೆ ಬಗ್ಗೆ ಈ ಒಂದು ಅಪ್ಡೇಟು. ಸೊ ಬನ್ನಿ, ನಾವು ಈ ಒಂದು ಅಪ್ಡೇಟ್ನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಬರುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ಲನ್ನು ಒತ್ತಿ ಸೊ ಬನ್ನಿ, ತಲೆಮಾರಿದ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ನಟಿಸ್ತಿರುವ ಸಿನಿಮಾ ಕ್ರಾಂತಿ, ಇದು ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂತಹ ಸಿನಿಮಾ ನಮ್ಮ ಕನ್ನಡದ ಅಭಿಮಾನಿಗಳು. ಸೊ ಈ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಶುರುವಾಗಿದೆ, ಆಲ್ಮೋಸ್ಟ್ 70% ಚಿತ್ರೀಕರಣ ಈಗಾಗಲೇ ಮುಕ್ತಾಯ ಆಗಿದೆ ಅಂತೆ. ಸೊ ಆಗಸ್ಟ್ ತಿಂಗಳಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆಗ್ಬೋದು ಅಂದಾಗ ಎಲ್ಲರಲ್ಲೂ ಕುತೂಹಲ ಇರುತ್ತೆ. ಏನಪ್ಪ ಅಂತಂದರೆ ಇದು ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ವಿಶೇಷವಾಗಿ ಏನಾದರೂ ಬಿಡುಗಡೆ ಆಗ್ಬೋದು ಅಂತೇಳಿ. ಸೊ ಇನ್ನೊಂದು ಆಪ್ಷನ್ ಇದೆ, ಏನಪ್ಪ ಅಂದರೆ ಸೊ 2022 ಆಗಸ್ಟ್ ತಿಂಗಳಲ್ಲಿ ಗಣೇಶ ಹಬ್ಬನೂ ಬರುತ್ತೆ. ಸೊ ಗಣೇಶ ಚತುರ್ಥಿ ಏನು ಬರುತ್ತಲ್ಲ, ಸೊ ಆ ಒಂದು ಹಬ್ಬದ ವಿಶೇಷವಾಗಿಯೂ ಸಹ ಈ ಒಂದು ಸಿನಿಮಾ ಬಿಡುಗಡೆ ಆಗ್ಬೋದು ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಸೊ ನೋಡೋಣ ಕಾದು, ಸೊ ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳಿ. ಬಟ್ ಈ ಸಿನಿಮಾ ಯಾವಾಗಲೇ ಬಿಡುಗಡೆ ಯಾವಾಗಾದರೂ ಬಿಡುಗಡೆ ಆಗಲಿ, ನಮ್ಮ ಡಿ ಬಾಸ್ ಅಭಿಮಾನಿಗಳು ಸಿಕ್ಕಾಪಟ್ಟ ಕಾತರದಿಂದ ಈ ಸಿನಿಮಾನ ಕಾಯ್ತಾ ಇರ್ತಾರೆ. ಮತ್ತು ದೊಡ್ಡ ಮಟ್ಟದ ಓಪನಿಂಗ್ ಈ ಸಿನಿಮಾ ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ಆಗಲಿ, ಡಿ ಬಾಸ್ ಬಗ್ಗೆ ಆಗಲಿ, ಕ್ರಾಂತಿ ಸಿನಿಮಾದ ಬಗ್ಗೆ ಆಗಲಿ ನಿಮ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಜೈ ಹಿಂದ್, ಜೈ ಕರ್ನಾಟಕ.